ನೋಡಿ ಆರ್ಡರ್ ಬರ್ತಾ ಇದ್ದೆ, ಫಸ್ಟ್ನೇ ಆರ್ಡರು, ಆರ್ಡರ್ನ ಪಿಕಪ್ ಮಾಡೋಣ. 188 188 ನೇ ಮೇಡಮ್, ಮೇಘನ. ಥ್ಯಾಂಕ್ ಯು ಮೇಡಮ್. 1966 ಕೊಡಿ. ನೋಡಿ ಆರ್ಡರ್ ಎತ್ಕೊಂಡೆ ಇವಾಗ. ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಝೊಮ್ಯಾಟೊ ಒನ್ ಡೇ ಅರ್ನಿಂಗ್ ಮಾಡಿ ತೋರಿಸೋಣ ಅಂತ ಬಂದಿನಿ. ಅಂದರೆ ಸ್ವಲ್ಪ ಲೇಟಾಗಿ ಬಂದಿನಿ ಇವತ್ತು. ನೋಡಿ ಟೈಮ್ ಎಷ್ಟು ಅಂತ, 11:49 ಆಗಿದೆ. 11:49 ಬಂದಿನಿ ಅಂದರೆ 12 ಗಂಟೆಯಿಂದ 10 ಗಂಟೆವರೆಗೂ ನಾನು ಗಿಗ್ ಬುಕ್ ಮಾಡ್ಕೊಂಡಿನಿ. ಅಂದರೆ ಯಾವುದೇ ಆದಂಥ ಟಾರ್ಗೆಟ್ ಇಲ್ಲ ಇವತ್ತು ಝೊಮ್ಯಾಟೊದಲ್ಲಿ, ಅದಕ್ಕೋಸ್ಕರ ನಾನು ಲೇಟಾಗಿ ಬಂದೆ. ಅಂದರೆ ನೋಡಿ, ಲಾಗಿನ್ ಗೋವಾ ಕೂಡ ಕೇಳ್ತಾ ಇದೆ, ಏನಕ್ಕೆ ಅಂದರೆ ಗಿಗ್ ಬುಕ್ ಮಾಡ್ಕೊಂಡಿನಿ 12 ಗಂಟೆಗೆ. ಅದಕ್ಕೋಸ್ಕರ ಬನ್ನಿ, ಝೊಮ್ಯಾಟೊ ಆ್ಯಪ್ ಓಪನ್ ಮಾಡ್ಕೊಂಡು ಆನ್ಲೈನ್ ಹೋಗ್ಬೋಣ. ಫಸ್ಟು ಲೇಟೆಸ್ಟ್ ಆ್ಯಪ್ ಡೌನ್ಲೋಡ್ ಆಗ್ತದೆ, ಲೇಟೆಸ್ಟ್ ಆ್ಯಪ್ ಕೂಡ ಡೌನ್ಲೋಡ್ ಆಯಿತು. ಅಪ್ಡೇಟ್ ಕೊಡ್ತೀನಿ. ಆಗು ಆಗು, ಬೇಗ ಅಪ್ಡೇಟ್ ಆಗು. ನೋಡಿ, ಅಪ್ಡೇಟ್ ಆಯಿತು, ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಗೋ ಲಾಗಿನ್ ಕೊಡ್ತೀನಿ. ನೋಡಿ, ಲಾಗಿನ್ ಕೂಡ ಆಲ್ರೆಡಿ ಹೋಯ್ತು. ಅಂದರೆ ಇನ್ಸೆಂಟಿವ್ ತೋರಿಸ್ತೀನಿ ತಡೀರಿ ಇವತ್ತು ಯಾವ ಥರ ಇದೆ ಅಂತ. ನೋಡಿ, ಆಫರ್ಸ್ ಓಪನ್ ಮಾಡ್ಕೊಂಡೆ. ಮದರ್ ಡೇ ಸ್ಪೆಷಲ್ ಇನ್ಸೆಂಟಿವ್ ಅಂತ ಇದೆ. ಅಂದರೆ ಬ್ರೇಕ್ಫಾಸ್ಟಲ್ಲಿ 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಆರ್ಡರಿಗೆ, ಲಂಚಲ್ಲಿ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ, ಸ್ನ್ಯಾಕ್ಸಲ್ಲಿ 30 ರೂಪಾಯಿ ಎಕ್ಸ್ಟ್ರಾ, ಡಿನ್ನರಲ್ಲಿ 65 ರೂಪಾಯಿ ಎಕ್ಸ್ಟ್ರಾ, ಲೇಟ್ ನೈಟಲ್ಲಿ 40 ರೂಪಾಯಿ ಎಕ್ಸ್ಟ್ರಾ. ನೋಡಿ, ಈ ಥರ ಇದೆಯಲ್ಲ, ಅದಕ್ಕೋಸ್ಕರನೇ ಬಂದಿದ್ದು. ಅಂದರೆ ಒಂದು ಆರ್ಡರ್ ಏನಾದರೂ ನಾವು ಕಂಪ್ಲೀಟ್ ಮಾಡ್ತೀವಿ, ಅಕಸ್ಮಾತ್ ಈಗ 4 ಕಿಲೋಮೀಟರ್ ಆರ್ಡರ್ ಬಂದಿದೆ ಅಂದರೆ 40 ರೂಪಾಯಿ ಜೊತೆಗೆ 50 ರೂಪಾಯಿ ಸೇರಿಸಿ ಟೋಟಲಾಗಿ 90 ರೂಪಾಯಿ ಇವತ್ತು ಕೊಡ್ತಾನೆ. ನೋಡಿ, ಆರ್ಡರ್ ಬರ್ತಾ ಇದ್ದೆ, ಫಸ್ಟ್ನೇ ಆರ್ಡರು, ಆರ್ಡರ್ನ ಪಿಕಪ್ ಮಾಡೋಣ. 1 ಸ್ನೇಹಿತರೆ, ನೋಡಿ, ಫಸ್ಟ್ನೇ ಆರ್ಡರ್ ನಾನು ಇವಾಗ ಅಕ್ಸೆಪ್ಟ್ ಮಾಡಿನಿ. ಬನ್ನಿ, ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಪಿಕಪ್ ಇಲ್ಲೇ ಇದೆ ಹತ್ರ, 120 ಮೀಟರ್ ಅಷ್ಟೇ ಇರೋದು. ಬನ್ನಿ, ಹೋಗಿ ಪಿಕ್ ಮಾಡೋಣ. ಅಂದರೆ ಇವಾಗ 50 ರೂಪಾಯಿ ಕೊಡೋಲ್ಲ, 30 ರೂಪಾಯಿ ಅಷ್ಟೇ ಎಕ್ಸ್ಟ್ರಾ ಕೊಡೋದು. ಏನಕ್ಕೆ ಅಂದರೆ ಇನ್ನೂ 12 ಗಂಟೆ ಆಗಿರೋಲ್ಲ, ಅದರಿಂದಾಗಿ 30 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಕೊಡ್ತೀನಿ. ಬನ್ನಿ, ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಸ್ನೇಹಿತರೆ, ಬನ್ನಿ ಹೋಗಿ ಪಿಕ್ ಮಾಡ್ಕೊಂಬಂದು ಮಾಡೋಣ. ಅಂದರೆ ಇಲ್ಲೇ ಇರೋದು, ಅಂದರೆ ನೆಟ್ಕೊಂಡೋಗಿ ಪಿಕ್ ಮಾಡ್ಕೊಂಬರ್ಬೋದು. ಬನ್ನಿ, ಹೋಗಿ ನೆಟ್ಕೊಂಡೋಗಿನಿ, ಪಿಕ್ ಮಾಡ್ಕೊಂಡು ಬರೋಣ. ಸ್ನೇಹಿತರೆ, ನೋಡಿ, ಆರ್ಡರ್ ರೆಡಿ ಕೊಟ್ಟಿದ್ದಾರೆ, ಬನ್ನಿ ಹೋಗಿ ಪಿಕ್ ಮಾಡೋಣ. ಒನ್ 188 ಒನ್ 188 ಗೈಸ್. ನೋಡಿ, ಆರ್ಡರ್ ಎತ್ಕೊಂಡೆ, ಇವಾಗ ಪಿಕಪ್ ಆರ್ಡರ್ ಕೊಡೋಣ. ನೋಡಿ, ಪಿಕಪ್ ಕೂಡ ಇವಾಗ ಕಂಪ್ಲೀಟ್ ಆಯಿತು. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. 1.7 ಕಿಲೋಮೀಟರ್ ಇದೆ ಅಷ್ಟೇ ಕಸ್ಟಮರ್ ಲೊಕೇಶನ್. ಅಂದರೆ ಹೋಗಿ ಬೇಗ ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಈಗ 12 ಗಂಟೆ ಮೇಲೆ ಇನ್ಸೆಂಟಿವ್ ಸ್ಟಾರ್ಟ್ ಆಗೋದಲ್ಲ, ಅದರಿಂದಾಗಿ. ಅಂದರೆ ಇನ್ಸೆಂಟಿವ್ ಡ್ರಾಪ್ ಮಾಡಿದ ಲೆಕ್ಕಕ್ಕೆ ಬರೋಲ್ಲ, ಅದು ಪಿಕಪ್ ಎಷ್ಟು ಗಂಟೆಗೆ ಬಂದಿರುತ್ತೆ, ಆರ್ಡರ್ ಎಷ್ಟು ಗಂಟೆಗೆ ಬಂದಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಿಕಪ್ ಅಲ್ಲ, ಆರ್ಡರ್ ಎಷ್ಟು ಗಂಟೆ ಮೇಲೆ ಬಂದಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಆರ್ಡ್ರು ನಿಮ್ಮ ಮೊಬೈಲಿಗೆ ಬರುತ್ತಲ್ಲ, ಅವಾಗ ಟೈಮ್ ಎಷ್ಟಿರುತ್ತೋ ಅದ್ರ ಮೇಲೆ ಇನ್ಸೆಂಟಿವ್ ನಿಮಗೆ ಕೊಡೋದು. ಅಂದರೆ ಈ ಡ್ರಾಪಿಗೆ ನನಗೆ 30 ರೂಪಾಯಿ ಕೊಡ್ತಾನೆ, ನೆಕ್ಸ್ಟಿಂದ 50 ರೂಪಾಯಿ ಕೊಡ್ತಾನೆ. ಸ್ನೇಹಿತರೆ, ನೋಡಿ, ಡ್ರಾಪ್ ಲೊಕೇಶನ್ ಬಂದೇ ಇದೆ. ನಾನು ಡ್ರಾಪ್ ಲೊಕೇಶನ್ನು ಬನ್ನಿ, ಕಸ್ಟಮರಿಗೆ ಫೋನ್ ಮಾಡೋಣ.
హలో మేడం, మాయా మెట్రో లొకేషన్ ఉంది. ఓకే మేడం. నేను మేడం మేఘన. థ్యాంక్ యూ మేడం. ನೋಡಿ, ಆರ್ಡರ್ ಡೆಲಿವರ್ ಆಯಿತು, ಆರ್ಡರ್ ಕೂಡ ಕಂಪ್ಲೀಟ್ ಕೊಟ್ಟೆ. 30 ರೂಪಾಯಿ ತೋರಿಸ್ತಾ ಇದ್ದಾನೆ, ಅದು ಎಕ್ಸ್ಟ್ರಾ ಎಲ್ಲಿ ತೋರಿಸ್ತಾನೆ ನೋಡೋಣ ತಡೀರಿ, ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಪೇ ಔಟಲ್ಲಿ ತೋರಿಸ್ತಾ ಇದ್ದಾನ? ಇಲ್ಲ, ಪೇ ಔಟಲ್ಲಿ ತೋರಿಸ್ತಾ ಇಲ್ಲ. ಯಾವಾಗ ಆ್ಯಡ್ ಮಾಡ್ತಾರೆ ಇದನ್ನು ನೋಡಿ. ಇನ್ನೊಂದು ಆರ್ಡರ್ ಕೂಡ ಬರ್ತಾ ಇದೆ, 73 ರೂಪಾಯಿದು, ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡ್ತೀನಿ. ಅಕ್ಸೆಪ್ಟ್. 80 ಫೀಟ್ ರೋಡಲ್ಲಿ ಇದಾಗ ಪಿಕಪ್ ಬನ್ನಿ, ಇವಾಗ ಪಿಕಪ್ ಮಾಡೋಣ. ಅಂದರೆ ಇನ್ಸೆಂಟಿವ್ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಂಬಿಡ್ತೀನಿ ತಡೀರಿ. ಅಂದರೆ 2 ಗಿಗ್ ಕಂಪ್ಲೀಟ್ ಆದಮೇಲೆ ಬರುತ್ತೆ ಅಂತ ಅನಿಸುತ್ತೆ, ನೋಡೋಣ ಬನ್ನಿ. ಫುಲ್ ಇದೆಲ್ಲ ಕಂಪ್ಲೀಟ್ ಮಾಡ್ಬೋಣ. ಅಂದರೆ ಇಲ್ಲೇನು ತೋರಿಸ್ತಾ ಇಲ್ಲ, ಅಂದರೆ ಎಕ್ಸ್ಟ್ರಾ ಕೊಡ್ತಾ ಇರೋದೇನು ತೋರಿಸ್ತಾ ಇಲ್ಲ. ಇಲ್ಲ, ಪರ್ ಆರ್ಡರ ಕೊಡ್ತಾ ಇರೋದು ಇಲ್ಲ, ಪರ್ ಆರ್ಡರು 65-50 ತೋರಿಸ್ತಾ ಇರೋದು, ಈಗ 75 ತೋರಿಸ್ತೀನಿ. ನೋಡೋಣ ಬನ್ನಿ, ಲಾಸ್ಟಿಗೆ ಕೊಡ್ತಾನೆ ಇನ್ಸೆಂಟಿವ್ ಅಂತ. ಅಂದರೆ ಇವಾಗ ಏನು ಕೊಟ್ಟಿಲ್ಲ ನನಗೆ ಇನ್ಸೆಂಟಿವ್ನ, ನೋಡೋಣ 2 ಗಿಗ್ ಏನಾದ್ರು ಕಂಪ್ಲೀಟ್ ಮಾಡಾದ್ಮೇಲೆ ಇನ್ಸೆಂಟಿವ್ ಆ್ಯಡ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದು ಚೆಕ್ ಮಾಡೋಣ. ಸ್ನೇಹಿತರೆ ಬನ್ನಿ, ಆರ್ಡರ್ನ ರೆಡಿ ಕೊಟ್ಟಿದ್ದಾರೆ, ಹೋಗಿ ಇವಾಗ ಪಿಕಪ್ ಮಾಡ್ಕೊಂಡು ಬರೋಣ. ಒನ್ 9 66 ಕೊಡಿ. ನೋಡಿ, ಆರ್ಡರ್ ಎತ್ಕೊಂಡೆ, ಇವಾಗ ಪಿಕಪ್ ಕಂಪ್ಲೀಟ್ ಕೊಡ್ತೀನಿ ಬನ್ನಿ, ಹೋಗೋಣ. ಸ್ನೇಹಿತರೆ ನೋಡಿ, ಇನ್ನೇನು ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ, ನಿಂತ್ಕೊಂಡು ನೋಡೋಣ ಯಾವುದು ಮನೆ ಅಂತ. ಇಲ್ಲ, ಮನೆ ಯಾವುದೋ ಗೊತ್ತಾಗಿಲ್ಲ, ಕಾಲ್ ಮಾಡ್ಬಿಟ್ಟಿದ್ದಾರೆ ಕಸ್ಟಮರಿಗೆ. ನಿಮ್ಗೇನ ಮೇಡಮ್ ನೇಮ್? ಮೇಡಮ್ ಎಲಿಜಬೆತ್. ಥ್ಯಾಂಕ್ ಯು ಮೇಡಮ್. ನೋಡಿ, ಆರ್ಡರ್ ಡೆಲಿವರ್ ಆಯಿತು, ಅಮೌಂಟ್ ನನಗೆ ಎಷ್ಟು ಕೊಟ್ಟ ಅಂತ ಅಂದರೆ 73 ರುಪೀಸ್ ಕೊಟ್ಟಿದ್ದಾನೆ. ಫೋನ್ ಬೇರೆ ಮಾಡ್ತಾ ಇದಾರೆ ಯಾರು, ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ ಅಂದರೆ ಫೋನ್ ಹೋಗಲಿಲ್ಲ ಅವ್ರದ್ದು, ಯಾಕೋ ಬಿಸಿ ಬರ್ತಾ ಇತ್ತು. ಸ್ನೇಹಿತರೆ ನೋಡಿ, ಇನ್ಸೆಂಟಿವ್ ಇಂದ ಇವಾಗ ತೋರಿಸ್ತಾ ಇದ್ದೀನಿ, ಅವಲೇ ತೋರಿಸ್ತಾ ಇರಲಿಲ್ಲ ಅಂದರೆ 80 ರೂಪಾಯಿ ಬಂದಿದೆ ಆಫರು. ಅಂದರೆ ಫಸ್ಟ್ನೇ ಆರ್ಡರ್ ಇಂದು 30 ರೂಪಾಯಿ, ಈ ಆರ್ಡರ್ ಇಂದು 50 ರೂಪಾಯಿ, ಟೋಟಲ್ ಆಗಿ 183 ರೂಪಾಯಿ ಆಗಿದೆ 2 ಆರ್ಡರಿಗೆ. ಬನ್ನಿ ಹೋಗೋಣ, ಈ ಆರ್ಡರ್ ಯಾರಿ ಹತ್ರ ಹೋಗೋಣ, ಅವಾಗ ಆರ್ಡರ್ಗಳು ಬರ್ತವೆ. ಬ್ರೋ, 1720 ಕೊಡಿ, ರೆಡಿ ಇದೆ. ಸ್ನೇಹಿತರೆ ನೋಡಿ, ಇನ್ನೊಂದು ಆರ್ಡರ್ ಕೂಡ ಇವಾಗ ಪಿಕಪ್ ಮಾಡಿದ್ದೀನಿ, ಅಂದರೆ ಪಿಕಪ್ ಆರ್ಡರ್ ಕೊಡ್ತೀನಿ. ಅಂದರೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಅಯ್ಯೋಪ್ಪ, ಜಸ್ಟ್ ಬಿದೋಗ್ಬಿಡೋದು ಮಗರು, ಅದಕ್ಕೆ ಟಚ್ ಆಯಿತು ಹ್ಯಾಂಡು, ಅದರಿಂದಾಗಿ ಬಿದೋಗ್ಬಿಡೋದು. ಅರ್ನಿಂಗ್ಸ್ ಅಲ್ವಾ,
ಅಲ್ಲಿ ಪೇ ಔಟ್ ಓಪನ್ ಮಾಡಿದೆ, 1135 ರೂಪಾಯಿ ಆಗಿದೆ ಆಲ್ರೆಡಿ. ಅಂದರೆ ಆರ್ಡರ್ ನಿಂಗೆ ಬಂದು 655 ರೂಪಾಯಿ ಆಫರೇ ನೋಡಿ, ಎಷ್ಟು ಬಂದಿದೆ ಅಂತ 480 ರೂಪಾಯಿ ಆಫರೇ ಬಂದಿದೆ. ಅಂದರೆ ಈ ಆರ್ಡರ್ ಏನಾರು ನಾನು ಇವಾಗ ಕಂಪ್ಲೀಟ್ ಮಾಡಿದ್ರೆ ಇದೊಂದು 50 ರುಪೀಸ್ ಬರುತ್ತೆ ಅಂತ ಅನಿಸುತ್ತೆ. 50 ರುಪೀಸ್ ಬಂದರೆ ಅಲ್ಲಿಗೆ 1180 ರುಪೀಸ್ ಆಗುತ್ತೆ. ಲಾಗಿನ್ ಅವರ್ ನೋಡಿ, 7.3 ಅವರ್ಸ್ ಲಾಗಿನ್ನು, 9 ಟ್ರಿಪ್ಪು, 12 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ, ಈ ಆರ್ಡರ್ ಕೂಡ ಕಂಪ್ಲೀಟ್ ಮಾಡೋಣ. ಅಂದರೆ ಈ ಆರ್ಡರ್ಗೆ ಎಕ್ಸ್ಟ್ರಾ ಎಷ್ಟು 30 ರೂಪಾಯಿ ಅಷ್ಟೇ ಸಿಗೋದು. ಅಂದರೆ ಟೈಮು 7:06 ಆಗಿದೆ, ಬಟ್ ಆರ್ಡರ್ ಬಂದಿರೋದು ನನಗೆ 6:55 ಆರ್ಡರ್ ಬಂದಿದ್ದು, ಅದರಿಂದಾಗಿ ಕಮ್ಮಿ ಸಿಗುತ್ತೆ, 30 ರೂಪಾಯಿ ಸಿಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಅರ್ನಿಂಗ್ಸ್ ಎಲ್ಲ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಅಂದರೆ ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಏನಕ್ಕಪ್ಪ ಅಂದರೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಚಾರ್ಜ್ ಇರಲಿಲ್ಲ. ಅಂದರೆ ನಾನು ಕೂಡ ಚಾರ್ಜ್ ಹಾಕಿರಲಿಲ್ಲ, ನೋಡ್ಕೊಂಡಿಲ್ಲ. ಅಂದರೆ ವೀಡಿಯೋ ಮಾಡೋಣ ಅಂತ ಓಪನ್ ಮಾಡಿದೆ, ಅಷ್ಟರಲ್ಲಿ ಚಾರ್ಜ್ ಅಲ್ಲೇ ಖಾಲಿ ಆಗಿತ್ತು. ಬಿಡು, ಇನ್ನೇನು ಮನೆಗೆ ಹೋಗಿ ಮಾಡೋಣ ಅಂತ ಸುಮ್ಮನದೆ. ಮನೆಗೆ ಹೋಗಿ ಬಂದು ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಆಲ್ರೆಡಿ ಲೇಟ್ ಆಗಿತ್ತಲ್ಲ. ನಾನು ನೈಟ್ ಬಂದಿದ್ದೆ, ಆಲೆ ಒಂದು 11:30 ಆಗಿತ್ತು. ಅದರಿಂದಾಗಿ ಊಟ ಮಾಡಿ ಮಲ್ಕಂಡೆ, ಬಿಡು ಬೆಳಗ್ಗೆ ಮಾಡೋಣ ಅಂತ. ಅದಕ್ಕೆ ಇವಾಗ ಬೆಳಗ್ಗೆ ಎದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಝೊಮ್ಯಾಟೊ ಡೆಲಿವರಿ ಪಟ್ಟನ್ ಆ್ಯಪ್ನ ಓಪನ್ ಮಾಡಿಕೊಂಡೆ, ಪೇಔಟಿಗೆ ಹೋಗ್ತೀನಿ. ಅಂದರೆ ಇವತ್ತು 13 ಮೇ, ನಿನ್ನೆ 12 ತಾರೀಕಿನ ತೋರಿಸ್ತೀನಿ ನೋಡಿ. ಓಕೆ ನೋಡಿ, ನಿನ್ನೆ ಮಾಡಿರೋಂಥ ಡ್ಯೂಟಿ ನಾನು. ಅಂದರೆ 14 ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಲಾಗಿನ್ ಅವರ್ ನೋಡಿ, 10 ಅವರ್ ಲಾಗಿನ್ ಇದ್ದೀನಿ, ಜೊತೆಯಲ್ಲಿ 17 ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಎಷ್ಟು ಮಾಡಿರೋದಕ್ಕೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ, 1738 ರೂಪಾಯಿ ಅರ್ನಿಂಗ್ ಆಗಿದೆ. ಅಂದರೆ ಟಿ ಡಿ ಎಸ್ ಕೂಡ ಕಟ್ಟಾಗಿದೆ ನೋಡಿ, 15 ರೂಪಾಯಿ ಟಿ ಡಿ ಎಸ್ ಕಟ್ಟಾಗಿದೆ. ಆರ್ಡರ್ ಅರ್ನಿಂಗ್ ಬಂದು 983 ರೂಪಾಯಿ ಆರ್ಡರ್ ಅರ್ನಿಂಗ್ ಆಗಿದೆ ನೋಡಿ. ಇನ್ಸೆಂಟಿವ್ ತುಂಬ ಚೆನ್ನಾಗಿ ಬಂದಿದೆ, 770 ರೂಪಾಯಿ ಇನ್ಸೆಂಟಿವ್ ಆಗಿದೆ. ಅಂದರೆ ನಿನ್ನೆ ತುಂಬ ಚೆನ್ನಾಗಿ ಅರ್ನಿಂಗ್ ಆಗಿದೆ. ಏನಕ್ಕೆ ಅಂದರೆ ನಾನು ಏನು ಟೆನ್ಷನ್ ತೊಗೊಂಡಿಲ್ಲ, ಆರಾಮಾಗಿ ಮಾಡಿದ್ದೀನಿ ಡ್ಯೂಟಿನ. 12 ನೈಟ್ 10 ನಾನು ಡ್ಯೂಟಿ ಮಾಡಿದ್ದು. ಅಂದರೆ ಆರ್ಡರು ಕೂಡ ಅಷ್ಟೇ ಫಾಸ್ಟ್ ಫಾಸ್ಟಾಗಿ ಏನು ತಾಂಡ ಕೊಡ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಯಾವುದೇ ಆದಂಥ ಟಾರ್ಗೆಟ್ ಇರಲಿವಲ್ಲ, ಅದರಿಂದಾಗಿ ಹೆಂಗಿದ್ರು ಅರ್ನಿಂಗ್ ಹಾಗೆ ಆಗುತ್ತೆ ಅಂತ ಗೊತ್ತಿತ್ತು. ಸೊ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಆರ್ಡರ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿದೆ. ಅಂದರೆ ಊಟ ಆದಮೇಲೆ ಕೂಡ 1 ಅಲ್ಲಿ ಪಾರ್ಕ್ ಹತ್ರ ಕೂತ್ಕೊಂಡಿದ್ದೆ, ಅಲ್ಲಿ 1 ಟೈಮ್ ಪಾಸ್ ಮಾಡಿದೆ. ಅಂದರೆ ಒಂದು 9 ಡ್ಯೂಟಿ ಮಾಡಿದ್ದೀನಿ ಕರೆಕ್ಟಾಗಿ ನಾನು, 9 ಡ್ಯೂಟಿ ಮಾಡಿದ್ದಕ್ಕೆ ನೋಡಿ ಇಷ್ಟು ಅರ್ನಿಂಗ್ ಆಗಿದೆ. ಅಂದರೆ ಪ್ರತಿದಿನ ಈ ಥರ ಆಗೋಲ್ಲ, ಮದರ್ಸ್ ಡೇ ಇತ್ತಲ್ಲ ನಿನ್ನೆ, ಅದರಿಂದಾಗಿ ಈ ಥರ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಈ ವಿಡಿಯೋ ಇಷ್ಟೇ ಗೈಸ್. ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ. Thank you.